ನಮಸ್ಕಾರ ವೀಕ್ಷಕರೇ, ಧರಣಿ ಘಟನೆ ನ್ಯೂಸ್ಗೆ ಸ್ವಾಗತ. ನಾನು ವಿಲ್ಸನ್. ಜಿಲ್ಲಾಡಳಿತ ಏನು ಕಣ್ಮುಚ್ಚು ಕುಂತಿದೆಯಾ? ಮಕ್ಕಳ ಭವಿಷ್ಯದ ಜೊತೆ ಏನು ಚೆಲ್ಲಾಟವಾಡ್ತಿದೆಯಾ? ಮಕ್ಕಳ ಜೀವನ ಜೊತೆ ಚೆಲ್ಲಾಟ ಆಡ್ತಿದೆಯಾ? ಗೊತ್ತಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಆ ಸ್ಥಳದಲ್ಲಿ ತಾವು ಯಾರೇ ಆಗ್ಬಾರ್ದು, ಆ ಸ್ಥಳದಲ್ಲಿ ತಾವು ಒಂದು ನಿಮಿಷ ನಿಲ್ಲಕ್ಕಾಗಲ್ಲ. ಜಿಲ್ಲಾಧಿಕಾರಿಗಳಾಗಲಿ, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಆಗಲಿ, ಆ ಜಾಗದಲ್ಲಿ ಹೋಗಿ ಒಂದು ನಿಮಿಷ ನಿಲ್ಲಕ್ಕಾಗಲ್ಲ. ಅಂತದರಲ್ಲಿ ಆ ಜಾಗದಲ್ಲಿ ಮಕ್ಕಳು ಕೂತ್ಕೊಂಡು ಓದುವ ಸನ್ನಿವೇಶ ಉಂಟಾಗುವುದು ಏನಿದೆ ಅನ್ನೋದು, ಆ ಸ್ಥಳದ ಸ್ಥಿತಿ ಯಾವ ರೀತಿಯಲ್ಲಿದೆ ಅನ್ನೋದು ನೋಡಿ. ಇದು ಒಂದು ಶಾಲೆ. ಶಾಲೆಯ ಸ್ಥಿತಿಗತಿ ನೋಡಬೇಕಾದ್ರೆ ಈ ರೀತಿ ಇದೆ. ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ಅನುದಾನವನ್ನು ಬಂದಿದೆ. ಯಾಕೆ ಇದನ್ನ ಹಿಂದೆಟ್ಟುತ್ತಾ ಇದ್ದೀರಿ? 2022 ಮಂಜೂರಾದಂತ ಹಣ, ಸುತ್ತುಗೋಡೆಗಂತ ಮಂಜೂರಾಗಿರುವಂತ ಹಣ 22 ಲಕ್ಷ ಚಿಲ್ಲರೆ ಸುತ್ತುಗೋಡೆ ನಿರ್ಮಾಣಕ್ಕಾಗಿ ಬಂದಿರುವಂತದ ಹಣ. 1920 ನಿರ್ಮಾಣವಾಗಿರುವ ಕೊಠಡಿಗಳ ಸ್ಥಿತಿಗತಿ ಈ ರೀತಿ ಇದೆ. ಅಲ್ಲಿನ ವಾತಾವರಣ ಈ ರೀತಿಯಾಗಿದೆ. ಹಾಗಾದ್ರೆ ಜಿಲ್ಲಾಡಳಿತವಾಗಲಿ, ನಗರ ಪಾಲಿಕೆಯಾಗಲಿ, ಸ್ಥಳೀಯ ಶಾಸಕರೇ ಆಗಲಿ, ಅವಾಗೂ ಶಾಸಕರವರೇ ಇದ್ರು, ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ರು, ಶಾಸಕರು ಏನ್ ಮಾಡಿದ್ರು, ಸ್ಥಳೀಯ ಕೌನ್ಸಿಲರ್ಸ್ಗಳು ಏನ್ ಮಾಡಿದ್ರು, ನಗರಸಭೆ ಸದಸ್ಯರು ಏನ್ ಮಾಡಿದ್ರು, ಇದು ನಮ್ಮ ಬೀದರ್ ಜಿಲ್ಲೆ ಇದೆ. ಶಾಸಕರೇ ತಮ್ಮ ಕ್ಷೇತ್ರದ ಪೌರಾಡಳಿತ ಸಚಿವರದ ಕೆಲಸನೇ ಜಾಸ್ತಿ ಇರೋದು. ಅದರಲ್ಲಿ ಪೌರಾಡಳಿತ ಸಚಿವರ ಕೆಲಸವೇ ಇದ್ದಿದ್ದು ಸಿಎಂಸಿ ಕಮಿಷನರ್ ಅವರು ಏನ್ ಮಾಡ್ತಾ ಇದ್ದಾರೆ? ಶಾಲೆಯ ಮುಖ್ಯ ಗುರುಗಳು ಹೇಳ್ತಾರೆ, ಇದಕ್ಕಾಗಿ ನಾವು ಹಲವಾರು ವರ್ಷಗಳಿಂದ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ನಗರ ಪಾಲಿಕೆಗೆ ಪತ್ರ ಬರೆದು ಬರೆದು ಸಾಕಾಗಿದೆ ಎನ್ನುವ ಮಾತು ಮುಖ್ಯ ಗುರುಗಳದು. ಜಿಲ್ಲಾಡಳಿತ ಏನು ಕಣ್ಮುಚ್ಚು ಕುಂತಿದೆಯಾ? ಮಕ್ಕಳನ್ನು ಓದಿಸಿ ಬೆಳೆಸಿ ಉಳಿಸಿ ಅಂತ ದೊಡ್ಡ ದೊಡ್ಡದಾಗಿ ವೇದಿಕೆ ಮೇಲೆ ಭಾಷಣವನ್ನು ಹೇಳ್ತಾರೆ. ನಮ್ಮ ಮಕ್ಕಳೇನಾದ್ರೂ ಈ ಸ್ಥಿತಿಯಲ್ಲಿ ಕೂಡ್ತಾರ? ಆ ಏರಿಯಾ ಹೆಸರು ಹೇಳಲ್ಲ. ತಮಗೆ ಇದರ ಕುರಿತು ಕಂಪ್ಲೇಂಟ್ಸ್ಗಳು, ಮನವಿಗಳು ಸಾಕಷ್ಟು ಬಂದಿದೆ. ಅದನ್ನು ತೆಗೆದು ಸ್ಥಳವನ್ನು ವೀಕ್ಷಣೆ ಮಾಡಿಕೊಂಡು ತಾವು ಅದನ್ನು ಪರಿಶೀಲನೆ ಮಾಡಬೇಕು. ಯಾಕೆ 2022 ಬಂದಂತ ಅನುದಾನ ಇನ್ನ ಕಾರ್ಯ ಪ್ರವೃತ್ತಿಗೊಂಡಿಲ್ಲ? ಒಂದು 2015 ಮನವಿ ಸಲ್ಲಿಸ್ತಾ ಇದ್ರು, ಇನ್ನು ಯಾಕೆ ಅಲ್ಲಿ ಕಾರ್ಯ ಪ್ರವೃತ್ತಿಯಲ್ಲಿಲ್ಲ? ಮಕ್ಕಳ ಭವಿಷ್ಯ ನಿಮಗೇನು ಬೇಕಾಗಿಲ್ವೋ, ಮತ್ತೊಬ್ಬರ ಮಕ್ಕಳ ಚಿಂತೆ ನಿಮಗಿಲ್ವೋ, ಅವರ ಆರೋಗ್ಯದ ಚಿಂತೆ ನಿಮಗಿಲ್ವೋ, ಅವ್ರಿಗೇನಾದ್ರೂ ಆದ್ರೆ ಏನು ಅನ್ನೋದು
ಯಾಕೆ ಈ ಸ್ಥಿತಿಯನ್ನ ಉಂಟಾಗಿದೆ, ಯಾಕೆ ಈ ಸ್ಥಿತಿ ಉಂಟಾಗಿದೆ, ಏನಿದು ಅನ್ನೋದು ನೋಡೋಣ.